ಆರೋಗ್ಯ ಮತ್ತು ಕುಟುಂಬ ಇಲಾಖೆನೇ ಒಂದು ಸವಾಲಿನ ಇಲಾಖೆ. ಅದು ಕೂಡ ಕೋವಿಡ್ ಮಹಾ ಸಾಂಕ್ರಾಮಿಕ ರೋಗ ಇರುವಂಥ ಸಂದರ್ಭದಲ್ಲಿ ಮತ್ತಷ್ಟು ಸವಾಲು ಹೆಚ್ಚಾಗಿದೆ. ಇವತ್ತು ಕೋವಿಡ್ ಅನ್ನು ನಿಯಂತ್ರಣ ಮಾಡೋದ್ರ ಜೊತೆಗೆ ಅನೇಕ ರೋಗಗಳನ್ನು ಕೂಡ ಇವತ್ತು ನಿಯಂತ್ರಣ ಮಾಡುವಂಥದ್ದು ಮತ್ತು ಉತ್ತಮ ಆರೋಗ್ಯ ಸೇವೆ ಜನಸಾಮಾನ್ಯರಿಗೆ ಕೈಗೆಟುಕುವ ರೀತಿಯಲ್ಲಿ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ಸಿಕ್ಕೋದೇ ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ಹೇಳ್ದಂಗೆ ಮಾನ್ಯ ಮುಖ್ಯಮಂತ್ರಿಗಳು ಅಪಾರವಾದಂಥ ನನ್ನ ಮೇಲೆ ನಂಬಿಕೆಯನ್ನು ಇಟ್ಟು ಈ ಹೆಚ್ಚುವರಿ ಇಲಾಖೆಯನ್ನು ನನಗೆ ಇವತ್ತು ವಹಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಎರಡೂ ಇಲಾಖೆಗಳಿಗೆ ಅವರ ವಿಶ್ವಾಸಕ್ಕೆ ಅನುಗುಣವಾಗಿ ರಾಜ್ಯದ 6.5 ಕೋಟಿ ಜನರಿಗೆ ಈ ಸೇವೆ ಸಿಕ್ಕುವಂಥ ರೀತಿಯಲ್ಲಿ ಒಂದು ಹೊಸ ಮೈಲಿಗಲ್ಲು ಕರ್ನಾಟಕ ರಾಜ್ಯದಲ್ಲಿ ಏನು ಸಾರ್ವಜನಿಕ ಆರೋಗ್ಯ ಕ್ಷೇತ್ರ ಇನ್ನೂ ಕೂಡ ಬಹಳಷ್ಟು ರಚನಾತ್ಮಕವಾದಂಥ ಅಂಶಗಳಿಂದ ಕೂಡಿರಬೇಕಾಗಿದೆ. ನಮ್ಮ ದೇಶದಲ್ಲಿ ಕೇರಳ ರಾಜ್ಯದಲ್ಲಿ ಉತ್ತಮವಾದಂಥ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಇದೆ. ಆ ರೀತಿಯ ಆ ಮಾದರಿಯಲ್ಲಿ ಅಥವಾ ಇನ್ನೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿಯ ಆರೋಗ್ಯ ಸೇವೆ ಈ ದೇಶದಲ್ಲಿ ಸಿಕ್ಕುವಂಥ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ ಅವರ ಬೆಂಬಲದಿಂದ ಮತ್ತು ನನ್ನೆಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ನನ್ನ ಪಕ್ಷದ ಹಿರಿಯ ನಾಯಕರುಗಳು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ಅದೇ ರೀತಿ ನಾಡಿನ ಜನರು ಕೂಡ ನನ್ನ ಮೇಲೆ ಅಪಾರವಾದಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಆ ನಂಬಿಕೆಗೆ ಪೂರಕವಾಗಿ ಇವತ್ತು ನಾನು ಮಾಡುವಂಥ ಕೆಲಸ ಬಹಳಷ್ಟಿದೆ. ಕೋವಿಡ್ ಅನ್ನು ನಿಯಂತ್ರಣ ಮಾಡುವಂತ ನಿಟ್ಟಿನಲ್ಲಿ ಏನಾದರೂ ಆರೋಗ್ಯ ಇಲಾಖೆಯಲ್ಲಿ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಏನಾದ್ರು ಪ್ಲಾನ್ ಇದೆಯಾ? ಖಂಡಿತವಾಗಿಯೂ ಇದೆ. ಅದಕ್ಕೇನೆ ಇವತ್ತು ಮೈಸೂರಿಗೆ ಇಲ್ಲಿ ಭೇಟಿ ಕೊಟ್ಟಿದ್ದೇನೆ. ಮೊದಲು ಸಾವಿನ ಪ್ರಮಾಣ ಇಳಿಸಬೇಕು, 1%ಕ್ಕೂ ಕಡಿಮೆ ಇರಬೇಕು ಸಾವಿನ ಪ್ರಮಾಣ. ಆ ಸಾವಿನ ಪ್ರಮಾಣ ಇಳಿಬೇಕು ಅನ್ನೋದಾದರೆ ಯಾರಿಗೆ ಸೋಂಕು ತಗುಲ್ತಾ ಇದೆ ಅಂಥವರ ಪ್ರಥಮ ದ್ವಿತೀಯ ಸಂಪರ್ಕಗಳನ್ನು ಮೊದಲನೇ 48 ಗಂಟೆಗಳ ಒಳಗಡೆ ಅವರನ್ನು ಪತ್ತೆ ಹಚ್ಚುವಂತಹ ಕಾರ್ಯಕ್ರಮ ಆಗಬೇಕು. ಪತ್ತೆ ಹಚ್ಚುವ ಜೊತೆಗೆ ಅವರಿಗೆ ಟೆಸ್ಟಿಂಗ್ ಆಗಬೇಕು. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಸೂಕ್ತ ಚಿಕಿತ್ಸೆ ಸರಿಯಾದ ಸಂದರ್ಭಕ್ಕಾದರೆ ನಾವೇನು ಗುರಿಯನ್ನು ಇಟ್ಕೊಂಡಿದ್ದೀವಿ 1%ಕ್ಕಿಂತ ಕಡಿಮೆ ಸಾವಿನ ಪ್ರಮಾಣ ಆಗಬೇಕು ಅಂತ ಅದಾಗಲಿಕ್ಕೆ ಸಾಧ್ಯ. ಈಗ ತಾಂತ್ರಿಕವಾಗಿ ವೈದ್ಯಕೀಯ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಎರಡೂ ಕೂಡ ಸಾಮಾನ್ಯವಾಗಿ ಒಂದೇ ಇರಬೇಕಾಗಿತ್ತು. ಈ ದೇಶದಲ್ಲಿ ಕೇಂದ್ರ ಸರ್ಕಾರದಲ್ಲಿ ತಾವು ನೋಡಿ ದೇಶದ ಅನೇಕ ರಾಜ್ಯಗಳು ಎಲ್ಲ ಕಡೆ ಕೂಡ ಆರೋಗ್ಯ ಸಚಿವರು ಒಬ್ಬರೇ ಇರ್ತಾರೆ. ಆರೋಗ್ಯ ಇಲಾಖೆ ಅಡಿಯಲ್ಲೇನೆ ಆರೋಗ್ಯ ಮತ್ತು ವೈದ್ಯಕೀಯ ಇಲಾಖೆ ಇರುತ್ತೆ. ಬಹಳ ಹಿಂದೆ ಇದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅವಾಗ ಸೀಲಿಂಗ್ ಇರಲಿಲ್ಲ, ಮಂತ್ರಿಗಳಿಗೆ ಎಷ್ಟು ಜನ ಆದರೂ ಮಾಡ್ಕೋಬೋದಿತ್ತು. ಬಹಳ ಹೆಚ್ಚಿಗೆ ಮಂತ್ರಿಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಇಲಾಖೆಗಳು ಪ್ರತಿಯೊಬ್ಬರಿಗೂ ಕೊಡಬೇಕಾಗಿದ್ದರಿಂದ ಈ ರೀತಿಯಲ್ಲಿ ಅದನ್ನು ಹಂಚಿಕೊಟ್ಟಿದ್ದಾರೆ. ಅದೇ ರೀತಿ ಆರೋಗ್ಯ ಇಲಾಖೆ ಕೂಡ ಅವತ್ತು ಆರೋಗ್ಯ ಮತ್ತು ವೈದ್ಯಕೀಯ ಇಲಾಖೆ ಅಂತ ಎರಡು ಇಲಾಖೆಗಳು ಸೃಜನೆ ಆಗಿದೆ. ಅದು ತಾಂತ್ರಿಕವಾಗಿ ಮತ್ತು ಆಡಳಿತದ ದೃಷ್ಟಿಯಿಂದ ಸರಿಯಾದದ್ದಲ್ಲ. ಯಾಕೆಂತಂದರೆ ಇವತ್ತು ನಿರ್ವಹಿಸುವಂತಹ ಜವಾಬ್ದಾರಿ ಕಷ್ಟ ಆಗ್ತದೆ ಮತ್ತು ಸ್ಥಳೀಯವಾಗಿ ಕೂಡ ಅಧಿಕಾರಿಗಳು ಆರೋಗ್ಯ ಅಧಿಕಾರಿಗಳಿರ್ತಾರೆ. ಇವತ್ತು ಡಿಸ್ಟ್ರಿಕ್ಟಲ್ಲಿ DHO ಇರ್ತಾರೆ, ಜಿಲ್ಲೆಯಲ್ಲಿ ನಮ್ಮ ವೈದ್ಯಕೀಯ ಕಾಲೇಜಿನ ನಿರ್ದೇಶಕರಿರ್ತಾರೆ. ನಿರ್ದೇಶಕರು ವೈದ್ಯಕೀಯ ಶಿಕ್ಷಣದ ಮಂತ್ರಿಗಳಿಗೆ ರಿಪೋರ್ಟ್ ಮಾಡ್ತಾರೆ, DHO ಅವರು ಹೆಲ್ತ್ ಮಿನಿಸ್ಟರ್ಗೆ ಮಾಡ್ತಾರೆ. ಸ್ಥಳೀಯವಾದಂಥ
ಒಂದು ಒಡಂಬಡಿಕೆ ಅಷ್ಟು ಚೆನ್ನಾಗಿ ಪರಿಣಾಮಕಾರಿಯಾಗಿ ಇರೋದಿಲ್ಲ ಅನ್ನೋ ಕಾರಣಕ್ಕೇನೆ ಇವತ್ತು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಒಂದೇ ಇಲಾಖೆ ಒಬ್ಬರೇ ಎರಡರನ್ನು ಕೂಡ ನಿಭಾಯಿಸುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಬಹುಶಃ ಇದರಿಂದ ಇನ್ನಷ್ಟು ಪರಿಣಾಮಕಾರಿಯಾಗಿ ಆಡಳಿತವನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಏನ್ ಭಿನ್ನಮತ ಅಂದ್ರೆ ಶ್ರೀರಾಮುಲು ಖಾತೆನ ಇದನ್ನೆಲ್ಲ ನನ್ನ ಮಾನ್ಯ ಶ್ರೀರಾಮುಲು ಅವ್ರನ್ನೆಲ್ಲ ಕೂಡ ಈಗಾಗಲೇ ಒಂದು ವಾರದಿಂದನೆ ಮಾನ್ಯ ಮುಖ್ಯಮಂತ್ರಿಗಳು ಕರೆಸಿ ಮಾತನಾಡಿದ್ದಾರೆ. ಅವರು ಅನೇಕ ದಿನಗಳಿಂದ ಸಮಾಜ ಕಲ್ಯಾಣ ಬಹಳ ದೊಡ್ಡ ಇಲಾಖೆ ಅದನ್ನು ನನಗೆ ಕೊಡಬೇಕು ಅಂತ ಮನವಿ ಮಾಡಿದರು. ಅದೇ ರೀತಿಯಲ್ಲಿ ಅವರಿಗೆ ಇವತ್ತು ಹಿಂದುಳಿದ ಇಲಾಖೆಯ ಜೊತೆಗೆ ಹಿಂದುಳಿದ ವರ್ಗಗಳ ಇಲಾಖೆಯ ಜೊತೆಗೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಒಬ್ಬ ಹಿಂದುಳಿದ ನಾಯಕರಾಗಿ ಇವತ್ತು ಈ ರಾಜ್ಯದ ಎಲ್ರಿಗೂ ಕೂಡ ಶೋಷಿತ ವರ್ಗಗಳಿಗೆ ನ್ಯಾಯ ಮಾಡುವಂತಹ ಮಹತ್ವದ ಖಾತೆಯನ್ನು ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಯಾರಿಗೂ ಕೂಡ ಬೇಸರ ಇಲ್ಲ. ರಾಜ್ಯದ 6.5 ಕೋಟಿ ಜನರಿಗೆ ಒಳ್ಳೆಯ ಆಡಳಿತ ಸರ್ಕಾರದ ಸೇವೆಗಳು ಸೌಲಭ್ಯಗಳು ತಲುಪುವಂಥ ಕೆಲಸ ನಾವೆಲ್ಲ ಕೂಡ ಸೇರಿ ಮಾಡ್ತೀವಿ. ಇವತ್ತು ಹಬ್ಬ, ಇವತ್ತು ನಾಡಹಬ್ಬ ಏನಿದೆ ದಸರಾ, ಇದನ್ನು ಭಾಳ ಸರಳವಾಗಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಹಬ್ಬದಿಂದ ಮೈಸೂರಿನಲ್ಲಿ ಕೋವಿಡ್ ಮತ್ತಷ್ಟು ಹೆಚ್ಚಾಗಲಿಕ್ಕೆ ಕಾರಣ ಆಗಬಾರ್ದು. ಆ ನಿಟ್ಟಿನಲ್ಲಿ ಎಲ್ಲ ಮಾರ್ಗಸೂಚಿ ಕ್ರಮಗಳನ್ನು ನೀವು ತೆಗೆದುಕೊಳ್ಬೇಕು. ಮತ್ತು ಇಲ್ಲಿ ಏನು ಮೈಸೂರಿನಲ್ಲಿ ಕೆಲವು ವಾರಗಳಿಂದ ಪಾಸಿಟಿವಿಟಿ ರೇಟ್ ಆಗಲಿ, ಸೋಂಕಿತರ ಪ್ರಮಾಣ ಆಗಲಿ, ಸಾವಿನ ಪ್ರಮಾಣ ಆಗಲಿ ಹೆಚ್ಚಾಗ್ತಾ ಇದೆ. ಇದನ್ನೆಲ್ಲ ಕೂಡ ತಕ್ಷಣದಲ್ಲಿ ತಾವು ಕ್ರಮ ತೆಗೆದುಕೊಂಡು ಒಂದು ಸರಿದಾರಿಗೆ ಇದನ್ನು ತರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಬೆಳಿಗ್ಗೆನೆ ಇವತ್ತು ನಿನ್ನೆ ಭಾನುವಾರ ಆದರೂ ಕೂಡ ನಿನ್ನೆ ಬಹಳ ಸುದೀರ್ಘವಾಗಿ ಹಿರಿಯ ಅಧಿಕಾರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಂದ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ದರು. ಕೆಲವು ಸಲಹೆಗಳು ಕೊಟ್ಟಿದ್ದಾರೆ, ಕೆಲವು ಅನೇಕ ವಿಷಯಗಳನ್ನು ವಿನಿಮಯ ನಿನ್ನೆ ಮಾಡ್ಕೊಂಡಿದ್ದೀವಿ. ಇವತ್ತು ಸಂಪೂರ್ಣವಾಗಿ ಅದನ್ನು ಚರ್ಚೆ ಮಾಡಿದ್ದೀವಿ. ಮೈಸೂರಿನಲ್ಲಿ ಸಾವಿನ ಪ್ರಮಾಣ 2.1 ಇದೆ, ಇಲ್ಲ ಈಗ ಕಳೆದ ಒಂದು ವಾರದಿಂದ ಅಥವಾ 2 ವಾರದಿಂದ ಸಾವಿನ ಪ್ರಮಾಣ ಹೆಚ್ಚಾಗಿದೆ. ಅದಕ್ಕೆ ಅನೇಕ ಕಾರಣಗಳಿದ್ದಾವೆ, ಅದು ನಾನು ಇವತ್ತು ಸಭೆ ಆದಮೇಲೆ ತಮಗೆ ಹೇಳ್ತೇನೆ. ಅದನ್ನೆಲ್ಲ ಕೂಡ ಇವತ್ತು ನಿಯಂತ್ರಣ ಮಾಡಕ್ಕೆ ಸಾಧ್ಯ ಆಗ್ತದೆ. ಸಾವಿನ ಸಂಖ್ಯೆ ಜಾಸ್ತಿ ಇದೆ, ಜನರ ಓಡಾಟ, ಅದು ಏನಾದ್ರು ಕಾರಣ ಆಗ್ತಿದೆ? ಅಲ್ಲ, ಮೈಸೂರು ಅಂದ್ರೇನೆ ಇದು ಒಂದು ಐತಿಹಾಸಿಕ ನಗರ, ಮತ್ತು ನೀವು ಹೇಳಿದಂಗೆ ಇವತ್ತು ಪ್ರವಾಸೋದ್ಯಮಕ್ಕೆ ಒಳ್ಳೆಯ ತಾಣ ಆಗಿದೆ. ಪ್ರವಾಸಿಗರು ಕೇರಳ ಒಂದೇ ಅಲ್ಲ, ಅನೇಕ ಜಿಲ್ಲೆಗಳಿಂದನೂ ಬರ್ತಾರೆ, ಅನೇಕ ರಾಜ್ಯಗಳಿಂದನೂ ಬರ್ತಾರೆ, ಹೊರದೇಶಗಳಿಂದ ಕೂಡ ಬರ್ತಾರೆ ಬಹುಶಃ. ಹಾಗಾಗಿ ಇವತ್ತು ಇದೇ ಈ ರೀತಿಯ ಕಾರಣಗಳು ಏನಿದ್ದಾವೆ ಮತ್ತು ಯಾಕೆ ಸಾವಾಗ್ತಾ ಇದೆ, ಇವತ್ತು 80-90%ವರೆಗೂ ಗುಣಮುಖರಾಗುವಂತಹ ಸನ್ನಿವೇಶದಲ್ಲಿ ಇಡೀ ದೇಶದಲ್ಲಿ, ಇಲ್ಲಿ ಮಾತ್ರ ಕಳೆದ 1 ವಾರದಿಂದ 10 ದಿವಸದಲ್ಲಿ ಯಾಕೆ ಸಾವು ಹೆಚ್ಚಾಗಿದೆ, ಡೆತ್ ಆಡಿಟನ್ನು ನಾವು ಮಾಡ್ತಾ ಇದ್ದೀವಿ. ಆ ಡೆತ್ ಆಡಿಟ್ನಲ್ಲಿ ಆ ರಿಪೋರ್ಟನ್ನು ನೋಡಿ ತಮಗೆ ಹೇಳ್ತೀನಿ. ಇಲ್ಲ, ಆ ರೀತಿಯಲ್ಲಿ ಯಾವ ಕಳಂಕನೂ ಇಲ್ಲ ಅವ್ರ ಮೇಲೆ. ನಾನು, ಅವರು, ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು, ಬಸವರಾಜ್ ಬೊಮ್ಮಾಯಿಯವರು, ನಾವೆಲ್ಲ ಕೂಡ ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿದ್ದವು. ಎಲ್ಲರೂ ಕೂಡ ಕ್ರಿಯಾಶೀಲತೆಯಿಂದ ಕೆಲಸ ಮಾಡಿದ್ದಾರೆ, ಪರಿಶ್ರಮ ಹಾಕಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತು ಯಾವುದೇ ಇಲ್ಲಿ ವೈಯಕ್ತಿಕ ಪ್ರತಿಷ್ಠೆ ಆಗಲಿ ಅಥವಾ ಒಬ್ಬರನ್ನ ಅಪಮಾನ ಮಾಡುವಂಥ ಉದ್ದೇಶ ಸರ್ಕಾರಕ್ಕಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಇಲ್ಲ. ಹಾಗಾಗಿ ಯಾರಿಗಾದರೂ ಆ ರೀತಿಯಲ್ಲಿ ಭಾವನೆ ಆಗಿದೆ, ಖಂಡಿತ ಅದು ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಬಂದಿದ್ದೀನಿ, ಸರಿ ಮಾಡೋಣ. ಇವತ್ತು ಏನೆಲ್ಲ ನ್ಯೂನ್ಯತೆಗಳಿದ್ದಾವೆ ಅದನ್ನೆಲ್ಲ ಕೂಡ ಸರಿ ಮಾಡಬೇಕು, ಖಾಸಗಿ ಮತ್ತು ಸರ್ಕಾರಿ ವ್ಯವಸ್ಥೆಗಳಲ್ಲಿ. ಮೈಸೂರಿನಲ್ಲಿ ನೋಡಿ, ಖಾಸಗಿ ವ್ಯವಸ್ಥೆಗಳಲ್ಲಿ ಹೆಚ್ಚು ಹಾಸಿಗೆಗಳನ್ನು ಕೊಡ್ತಾ ಇರಲಿಲ್ಲ ಇಷ್ಟು ದಿನ.
ಅದಕ್ಕೇನೆ ಇವತ್ತು ಖಾಸಗಿ ವ್ಯವಸ್ಥೆಗಳ ಮಾಲೀಕರನ್ನು ಕೂಡ ಮುಖ್ಯಸ್ಥರನ್ನು ಕೂಡ ಸಭೆ ಕರೆದಿದ್ದೀವಿ. ಬಹುಶಃ 3-4 ಗಂಟೆಗೆ ಅದೊಂದು ಸಭೆ ಇದೆ, ಅಲ್ಲಿ ಅವರೂ ಕೂಡ ಶೇಕಡ 50% ಕೊಡಲೇಬೇಕು ಅಂತೇಳಿ ನಾವು ನಿರ್ದೇಶನವನ್ನು ಕೊಡ್ತೇವೆ. ಅದೇ ರೀತಿ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಇನ್ನೂ ನಮಗೆ ತಾವು ಹೇಳಿದಂಗೆ 600-800 ಹಾಸಿಗೆಗಳ ಸಾಮರ್ಥ್ಯ ಹೆಚ್ಚು ಮಾಡಲಿಕ್ಕೆ ಅವಕಾಶ ಇದೆ, ಅದನ್ನು ಕೂಡ ತಕ್ಷಣದಲ್ಲಿ ಹೆಚ್ಚು ಮಾಡುವಂತ ಕೆಲಸ ಮಾಡ್ತೇವೆ. ಸಿಬ್ಬಂದಿಯ ಕೊರತೆಯನ್ನು ಕೂಡ ಕೊರತೆಯನ್ನು ನೀಗಿಸುವಂತ ಕೆಲಸ ಕೂಡ ಮಾಡ್ತೇವೆ.